ಹಲೋ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಚಾನಲ್ಸ್ ಆ್ಯಂಡ್ ವಿಲಾಗ್ಸ್ ಇನ್ನೇ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಸಿಂಪಲ್ ಆಗಿರೋಂಥ ಮೇಕಪ್ ಟೂಟೋರಿಯಲ್ ಎಲ್ಲ ಮಾಡಿದ್ದೆ ಏನಕ್ಕೆ ನಾನು ಇವತ್ತು ಮೇಕಪ್ ಟೂರಿಯಲ್ ಸೀರಸ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಸೊ ಯಾರಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀತಿ ಮೇಕಪ್ ಕಂಟೆಂಟ್ ವೀಡಿಯೋಸ್ ಆಗಿರ್ಬೋದು ಈ ಥರ ವೀಡಿಯೋಸ್ಗೆಲ್ಲ ನಾನು ಫಾಲೋ ಮಾಡೋದನ್ನು ಮರೀಬೇಡಿ ನಾನು ಹೇರ್ ವಾಶ್ ಮಾಡಿದೆ ಜಸ್ಟ್ ನಾವು ಸೊ ಸ್ವಲ್ಪ ಕಮಜಿ ಆಗಿದೆ ಓಕೆ ಇರ್ತಾನ ಓಕೆ ಲೆಟ್ಸ್ ಗೇಟ್ ಸ್ಟಾರ್ಟೆಡ್ ನಾನು ವೆಡ್ ಪೈಪ್ಸಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನೇ ಪ್ರೀವಿಯಸ್ ಡೇನಲ್ಲೇ ನಾನು ಸಿಂಪಲ್ ಮೇಕಪ್ ಟುಟೋರಿಯಲ್ ಅಂತ ಹೇಳಿದ್ದೆನಲ್ಲ ಅದರದ್ದೇ ಕಂಟಿನ್ಯೂಷನ್ ಥರ ಇರುತ್ತೆ ಸ್ಟಾರ್ಟಿಂಗಲ್ಲಿ ನಮ್ಮ ಫೇಸ್ನ ಕ್ಲೆನ್ಸಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಕ್ಲೆನ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿದ್ರಾ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ವಾಯ್ಸ್ ಓವರ್ಸ್ ಆಗ್ತಾ ಇತ್ತು ಲೈಕ್ ಅಕ್ಕಪಕ್ಕ ತುಂಬ ಪೆಟ್ಸ್ ಇರೋದ್ರಿಂದ ಪೆಟ್ ಸೌಂಡ್ಸ್ ಎಲ್ಲ ಇತ್ತು ಅದಕ್ಕೋಸ್ಕರ ನಾನಿಲ್ಲಿ ವಾಯ್ಸ್ ಓವರ್ನ ಇದ್ದೀನಿ ನಾನಿವಾಗ ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಲಿಪ್ನ ಮಾಾಯ್ಚರ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಲಿಪ್ಸ್ಟಿಕ್ಸ್ನ ಅಪ್ಲೈ ಮಾಡಬೇಕಾದ್ರೆ ಲಿಪ್ಸ್ ಸ್ವಲ್ಪ ಮಾಯ್ಚರ್ಡ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಹಿಮಾಲಯ ಅದು ಲಿಪ್ ಬಾಮ್ನ ಟ್ರೈ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲ ಸ್ಕಿನ್ ಟೋನ್ ಅವ್ರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನಾನಿಲ್ಲಿ ಮಾಯ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ ನಾನು ಪ್ರೀವಿಯಸಲ್ಲಿ ಅಲ್ಲಿ ಎಮೋಲಿನ್ ಎಮೊಲಿನ್ ಮಾಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಸ್ಕಿನ್ ಮೇಲೆ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ನಿಮಗೆ ಡ್ರೈ ಸ್ಕಿನ್ ಇದ್ದರೆ ಖಂಡಿತ ನೀವು ಇದನ್ನು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇದು ಡ್ರೈ ಸ್ಕಿನ್ ಇರೋರು ಅಥವಾ ಕಾಂಬಿನೇಷನ್ ಸ್ಕಿನ್ ಇರೋರು ಆರಾಮಾಗಿ ಯೂಸ್ ಮಾಡ್ಬೋದು ಬಟ್ ಆಯಿಲಿ ಸ್ಕಿನ್ ಇರೋರು ಮಾತ್ರ ಸ್ಕಿಪ್ ಮಾಡಿ ನೀವು ಆ ಗ್ಲೋನ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಆಯಿಲ್ ಕಂಟೆಂಟ್ ಸ್ಕಿನ್ ಮೇಲೆ ಎಷ್ಟು ಚೆನ್ನಾಗಿ ಕೂತಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋಣ ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಒಂದು ನಾನು ಆಲ್ರೆಡಿ ಬೆಳೆಸ್ಕೊಂಡಿದ್ದೀನಿ ಇದಂತೂ ತುಂಬಾ ಆಗ್ತಿರುತ್ತೆ ಆ್ಯಕ್ಚುಲಿ ಹೇಳೋದಕ್ಕೆ ಆಗಲ್ಲ ಅಷ್ಟು ಟೈಮ್ಸ್ ಎಲ್ಲಾದರೂ ಒಂದೊಂದು ಕಡೆ ಹಾಕ್ಬಿಟ್ಟಿರ್ತೀನಿ ಈಗ ನಾನು ಇಲ್ಲಿ ಕ್ರೈಲೋನ್ ಅವ್ರದ್ದು ಡರ್ಮಾ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲಿ ಬಂದು ನಾನು ಮೀಡಿಯಮ್ ಆರೆಂಜ್ ಥರ ಇರೋಂಥ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಡಾರ್ಕ್ ಸರ್ಕಲ್ಸ್ನ ಹೈಡ್ ಮಾಡೋದಕ್ಕೆ ಅಥವಾ ಡಾರ್ಕ್ ಪ್ಯಾಚಸ್ನ ಹೈಡ್ ಮಾಡೋದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತೀವಿ ನನಗೆ ಸ್ವಲ್ಪ ಈ ನಡುವೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿದೆ ಸೊ ನಾನು ಅದಕ್ಕೋಸ್ಕರ ಡಾರ್ಕ್ ಸರ್ಕಲ್ ಸರ್ಕಲ್ಸ್ ಹೈಡ್ ಮಾಡೋದಕ್ಕೆ ಆ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನ ನಾವು ಕಲರ್ ಕರೆಕ್ಷನ್ ಅಂತ ಕರಿತೀವಿ ಇದು ಬರೀ ಡಾರ್ಕ್ ಸರ್ಕಲ್ಸ್ ಗೆ ಮಾತ್ರ ಅಲ್ಲ ನಿಮ್ಗೆಲ್ಲಾದ್ರೂ ಬ್ಲಾಕ್ ಪ್ಯಾಚಸ್ ಆಗಿದ್ರೆ ಅಥವಾ ಪಿಂಪಲ್ಸ್ ಹೋಗಿ ಅದು ಬ್ಲಾಕ್ ಸ್ಪಾಟ್ ತರ ಆಗಿದ್ರೆ ಇದನ್ನೆಲ್ಲ ನೀವು ಆರಾಮಾಗಿ ಕಲರ್ ಕರೆಕ್ಟ್ನ ಮಾಡ್ಕೊಬೋದು ಆ್ಯಂಡ್ ಆಲ್ಸೋ ಇವಾಗ ನಾವು ಆರೆಂಜ್ ಆರೆಂಜ್ ಥರ ಎಲ್ಲ ಹೋಗೋದಕ್ಕೆ ಆಗಲ್ವಲ್ಲ ಸೊ ನಮ್ಮ ಸ್ಕಿನ್ ಕಲರ್ನ ನೋಡಿಕೊಂಡು ಅದಕ್ಕಿಂತ ಒಂದು ಕಲರ್ ಲೈಟರ್ನ ನಾವು ಚೂಸ್ ಮಾಡಿಕೊಂಡು ಅದನ್ನು ಹೈಡ್ ಮಾಡಬೇಕು ಇವಾಗ ನಾವು ಏನು ಆರೆಂಜ್ ಕಲರ್ನ ಏನು ಅಪ್ಲೈ ಮಾಡಿದ್ದೀವಲ್ವಾ ಅದನ್ನು ಹೈಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಸ್ಕಿನ್ನ ಕಲರ್ನ ಒಂದು ಪಟ್ ಜಾಸ್ತಿ ಇರುವಂಥ ಕಲರ್ನ ಲೈಕ್ ಅಂದರೆ ಒಂದು ಪಟ್ ಲೈಟ್ ಇರುವಂಥ ಕಲರ್ನ ಯೂಸ್ ಮಾಡ್ಕೊಬೇಕು ಇಲ್ಲಿ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಕಲರ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಇದನ್ನ ನೀವು ಬ್ಲೆಂಡರಲ್ಲಿ ಕೂಡ ಮಾಡ್ಬೋದು ಬ್ರ ಬ್ರಷಲ್ ಕೂಡ ಮಾಡ್ಬೋದು ನಾನಿಲ್ಲಿ ಬ್ರಷಲ್ಲೇ ಮಾಡ್ತಾ ಇದ್ದೀನಿ ಬ್ಲೆಂಡರ್ ಯೂಸ್ ಮಾಡೋದು ನೆಸೆಸರಿ ಇರಲ್ಲ ಬಟ್ ನೀವೇನಾದರೂ ಎಕ್ಸೆಸ್ ಏನಾದರೂ ಮಾಡ್ಬಿಟ್ರಿ ಅಂತ ಅಂದರೆ ನೀವು ಬ್ಲೆಂಡರಿಂದ ಇಂದ ಬೇಕಾದ್ರೆ ಆ ಎಕ್ಸೆಸ್ನ ರಿಮೂವ್ ಕೂಡ ಮಾಡ್ಕೊಬೋದು ನೆಕ್ಸ್ಟ್ ನಾನಿವಾಗ ಫೌಂಡೇಶನ್ ಅಪ್ಲೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಉಡಾ ಬ್ಯೂಟಿ ಫೌಂಡೇಶನ್ನ ತೊಗೊಂಡಿದ್ದೀನಿ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಂದು ಲ್ಯಾಟಿ ಫೌಂಡೇಶನ್ ಅಂದರೆ ಸ್ವಲ್ಪ ಫೇರ್ ಸ್ಕಿನ್ ಟೋನವ್ರು ಯೂಸ್ ಮಾಡೋಂಥ ಫೌಂಡೇಶನ್ ನೀವು ನಿಮ್ಮ ಸ್ಕಿನ್ ಟೋನ್ನ ನೋಡಿಕೊಂಡು ಫೌಂಡೇಶನ್ನ ಚೂಸ್ ಮಾಡ್ಕೊಳ್ಳಿ ನಾನಿವಾಗ ಕ್ವಿಕ್ ಆಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಫೌಂಡೇಶನ್ಸ್ನ ಅಪ್ಲೈ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ನೀವು ಬ್ರಷ್ನ ಯೂಸ್ ಮಾಡ್ಕೋತೀರಂದ್ರು ಮಾಡ್ಕೋಬಹುದು ನಾನಿಲ್ಲಿ ಆಂಗುಲರ್ ಫೌಂಡೇಶನ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯೂಶಲಿ ಇದನ್ನೇ ಯೂಸ್ ಮಾಡ್ತೀನಿ ನನ್ನ ಬ್ರೈಟ್ಸ್ಗು ಕೂಡ ನಾನು ಬ್ಲೆಂಡರ್ಸ್ನ ರೇರ್ ಆಗಿ ಯೂಸ್ ಮಾಡ್ತೀನಿ ಅಥವಾ ನನ್ನ ಸ್ಟೂಡೆಂಟ್ಸ್ಗಳು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬ್ಲೆಂಡ್ ಮಾಡೋದಕ್ಕೆ ಈಸಿಯಾಗಿ ಅವ್ರಿಗೆ ಯೂಸ್ ಆಗಲಿ ಅಂತ ಬ್ಲೆಂಡರ್ಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಬಟ್ ಇದಕ್ಕೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ನೀವು ಚೆನ್ನಾಗಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡೋದನ್ನು ಕಲ್ತ ಮೇಲೇ ಈ ಥರ ಬ್ರಷಲ್ಲಿ ಮಾಡಬೇಕು ಇಲ್ಲ ಅಂತಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇವಾಗ ಕಂಪ್ಲೀಟಾಗಿ ಬ್ಲೆಂಡಿಂಗ್ ಎಲ್ಲ ಮುಗ್ದಿದೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ನೀವೇ ನೋಡ್ತಾ ಇದ್ದೀರಾ ಆಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿದೆ ಫೌಂಡೇಶನ್ ಆದಮೇಲೆ ಆ್ಯಸ್ ಯೂಶಲ್ ನಾವು ಕಾಂಪ್ಯಾಕ್ನ ಯೂಸ್ ಮಾಡಬೇಕು ಬ್ರೈಟ್ ಸ್ಕಿನ್ ಅಂದರೆ ಯೂಸ್ ಮಾಡ್ತಿದೀವಿ ಅಂದರೆ ನಾವು ತುಂಬಾ ಪ್ರೊಸೀಜರ್ ಇರುತ್ತೆ ತುಂಬ ಸ್ಟೆಪ್ಸ್ ಇರುತ್ತೆ ಅದೆಲ್ಲ ಫಾಲೋ ಮಾಡಬೇಕಾಗುತ್ತೆ ನಾವು ಸಿಂಪಲ್ ಆಗಿ ನಾನ್ ಬ್ರೈಡಲ್ ಲುಕ್ನ ಮಾಡ್ತಿರೋದ್ರಿಂದ ಇವಾಗ ಕಾಂಪ್ಯಾಕ್ಟ್ ಹಾಕಿದ್ರೆ ಸಾಕು ಕಾಂಪ್ಯಾಕ್ಟ್ನ ಕೂಡ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ನೀವು ಯಾವುದಾದ್ರೂ ಫಂಕ್ಷನ್ನ ಅಟೆಂಡ್ ಮಾಡ್ತಾ ಇದ್ರೆ ಈ ಥರ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡೋಗಿ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ರೀತಿಯಾದಂಥ ಮೇಕಪ್ಸ್ನ ನೋಡಬೇಕು ಅಂತ ಕಮೆಂಟ್ ಸೆಕ್ಷನ್ಲೇ ತಿಳಿಸಿ ನಾನು ಆದಷ್ಟು ಟ್ಯುಟೋರಿಯಲ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತೀನಿ ಓಕೆ ನೆಕ್ಸ್ಟ್ ಸ್ಟೆಪ್ ಬಂದು ನಾವಿವಾಗ ಬ್ಲಷ್ನ ಆ್ಯಡ್ ಮಾಡ್ಕೊಬೇಕು ಸೊ ಬ್ಲಷ್ನ ಆ್ಯಡ್ ಮಾಡ್ಕೊಳ್ಳೋದಿಕ್ಕೆ ನಾನು ಟೂ ಶೇಡ್ಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಬ್ರೈಟ್ಸ್ಗೂ ಅಷ್ಟೇ ಲಿಪ್ಸ್ಕ್ ಆಗಿರ್ಬೋದು ಶೇಡ್ಸ್ ಆಗಿರ್ಬೋದು ಲೈಟರ್ಸ್ ಆಗಿರ್ಬೋದು ಯಾವುದೇ ಇದ್ರೂ ಕೂಡ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಔಟ್ಲುಕ್ ಆ್ಯಂಡ್ ನೀವು ಬ್ಲಷ್ನ ಯಾವಾಗಲೂ ಮಿನಿಮಲ್ ಆಗಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಓಕೆ ಇವಾಗ ನಾವಿವಾಗ ಕಾಜಲನ್ನ ಅಪ್ಲೈ ಮಾಡೋಣ ನಾನು ತುಂಬ ದಿನನೇ ಆಗಿತ್ತು ಕಾಜಲನ್ನ ಅಪ್ಲೈ ಮಾಡಿ ರೀಸೆಂಟಾಗಿಂದ ಅಪ್ಲೈ ಮಾಡ್ತಾ ಇರಲಿಲ್ಲ ರೀಸನ್ಸ್ ಏನಿಲ್ಲ ಜಸ್ಟ್ ಸಿಂಪ್ಲಿ ನಾನು ಅಪ್ಲೈ ಮಾಡ್ತಿರಲಿಲ್ಲ ಅಷ್ಟೇ ಸೊ ಇವಾಗ ಕಾಜಲ್ನ ಕೂಡ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳೋಣ ಅದಾದಮೇಲೆ ಐಬ್ರೋಸ್ ಕೂಡ ಮಾಡ್ಕೊಳ್ಳೋಣ ನನಗೆ ತುಂಬಾ ತಿಕ್ಕಾಗಿ ಐಬ್ರೋ ಇರೋದ್ರಿಂದ ನಂಗೆ ತುಂಬಾ ಇಷ್ಟ ಆಗುತ್ತೆ ಐಬ್ರೋಸ್ ಮಾಡ್ಕೊಳ್ಳೋದು ಆ್ಯಂಡ್ ಸ್ವಲ್ಪ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ಐಬ್ರೋಸ್ ಕೂಡ ಮಾಡ್ಕೊಳಾಯಿತು ಲಿಪ್ಸ್ಗೆ ಲಿಪ್ ಲಿಪ್ಲೈನರಲ್ಲೇ ಲಿಪ್ಸ್ಟಿಕ್ನ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ಸ್ವಿಸ್ ಬ್ಯೂಟಿದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಅಫೋರ್ಡಬಲ್ ಕೂಡ ಸಿಗುತ್ತೆ ನೀವು ಟ್ರೈ ಮಾಡಲೇಬೇಕು ಬೇಕಿದ್ರೆ ನಾನು ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಹೋಗಿ ಒಂದು ಸಲ ಚೆಕ್ ಮಾಡಿ ಆಲ್ಮೋಸ್ಟ್ ನಿಮಗೆ ಸ್ವಿಸ್ ಬ್ಯೂಟಿ ಪ್ರಾಡಕ್ಟ್ಸಲ್ಲಿ ಲಿಪ್ಲೈನರ್ಸ್ ಆಗಿರ್ಬೋದು ಲಿಪ್ಸ್ಟಿಕ್ಸ್ ಮತ್ತು ಕಾಜಲ್ಸ್ ತುಂಬಾ ಚೆನ್ನಾಗಿರುತ್ತೆ ಹೋಗಿ ಒಂದು ಸಲ ಚೆಕ್ ಮಾಡಿ ಸೊ ಇದಾಗಿತ್ತು ನನ್ನ ಫೈನಲ್ ಲುಕ್ ಈ ಲುಕ್ ನಿಮಗೆಲ್ಲ ತುಂಬ ಇಷ್ಟ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ವಿತ್ ಇನ್ ಫೈವ್ ಮಿನಿಟ್ಸ್ ಒಳಗಡೆ ನೀವು ಈ ಲುಕ್ನ ಕ್ರಿಯೇಟ್ ಮಾಡ್ಕೊಬೋದು ಈಸಿಯಾಗಿದೆ ಸೊ ಎಸ್ ಗಾಯ್ಸ್ ಇದಾಗಿತ್ತು ನನ್ನ ಇವತ್ತು ವಿಡಿಯೋ ಈ ಲುಕ್ ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊತೀನಿ ತುಂಬಾ ಸಿಂಪಲ್ ಆಗಿ ತುಂಬಾ ಸೆಟಲ್ಡ್ ಆಗಿ ನಾನು ಈ ನ ಲುಕ್ ನ ಕ್ರಿಯೇಟ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಪ್ಲೀಸ್ ಟೊಂ ಫಾರ್ ಇಟ್ ಟು ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಲುಕ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಒನ್ ಲೈಕ್ ಮಾಡಿ ನಿಮ್ ಲೈಕ್ ಮುಖಾಂತರ ನನಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಹಾಗೆ ನನ್ನ ಮುಂದಿನ ವಿಡಿಯೋಸ್ ಮಾಡೋದಕ್ಕೆ ನನಗೂ ತುಂಬಾ ಸ್ಪಿರಿಟ್ ಬರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್ ಪ್ಲೀಸ್ ಟು ಲೈಕ್ ಸರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಬೈ ಬೈ